ತಾರೀಕು 22/5 1982 ಟ್ರಸ್ಟಿನ ಧ್ವನಿಮುದ್ರಿ ಕಾಲೇಜಿನಲ್ಲಿ ಶ್ರೀ ಹೆಬ್ಬಣೆ ಮಾದಯ್ಯ ಮತ್ತು ಅವರ ಸಂಗಡಿಗರಿಂದ ಕಂಸಾಳೆ ಪದಗಳನ್ನು ಈಗ ಧ್ವನಿಮುದ್ರಣ ಮಾಡ್ತಾ ಇದ್ದೀವಿ. ಹೆಸರೇನು? ಹೆಬ್ಬಣಿ ಮಾದಯ್ಯ. ಹೆಬ್ಬಣಿ ಮಾದಯ್ಯ. ಮೊದಲಿಗೆ ಯಾವ ಊರು ನಿಮ್ಮದು? ಹೆಬ್ಬಣಿ ನಡೆ, ಹುಟ್ಟಿದ ಸ್ಥಳ. ಈಗ? ಇವಾಗ ಇರೋದು ವಾಸ ಚಾಮರಾಜಪೇಟೆ. ಏನು ಮಾಡ್ತಿದ್ದೀನಿ? ಕೂಲಿ ಕೆಲಸ ಮಾಡ್ತಾ ಇದ್ದೀನಿ. ಏನು ಕೆಲಸ? ಯಾವ್ದಾದ್ರು ಗಾರೆ ಕೆಲಸ ಗಿರೆ ಕೆಲಸ ಯಾವ್ದು ಕರೆದ್ರೂ ಹೋಗ್ತೀನಿ ಹೇಳಿ, ಒಂದೇ ಕಡೆ ಪರ್ಮೆಂಟ್ ಇಲ್ಲ. ನೀವು ಹಾಡೋದು ಯಾವ್ಯಾವ್ದು ಹಾಡು ಹೇಳ್ತೀರಿ? ಆದೇಶರೊಂದು 7 ಭಾಗ ಆಡ್ತೀನಿ ಹೇಳಿ, 7 ರಾತ್ರಿ ಕತೆ. ಆದೇಶರೊಂದು 7 ರಾತ್ರಿ ಕತೆ ಹೇಳಿ. ಆಮೇಲೆ ಮಾದೇಶ್ವರಂದು ಆದಮೇಲೆ ನಂಜುಂಡೇಶ್ವರ ಸ್ವಾಮಿದು, ಪಾರ್ವತಿ ಪರಮೇಶ್ವರಂದು, ಗಣಪತರಾಜಂದು, ಚೆನ್ನಿಗರಾಮಂದು, ಮೈಲಾಳ ರಾಮಂದು, ಜಗಜ್ಯೋತಿ ಬಸವೇಶ್ವರಂದು, ಬಂಜೆ ಉನ್ನಾದೇವಿದು, ವೀರಾಜ ಅರಸು ನಿಂಗರಾಜಮ್ಮ ಅವ್ರದ್ದು ಇಷ್ಟು ಕತೆ ಆಡ್ತೀನಿ, 18 ಕತೆ ಹೇಳಿ. ಇವೆಲ್ಲ ಹೇಳ್ಬೇಕಾದ್ರೆ ಮುಗಿಸ್ಬೇಕಾದ್ರೆ ಎಷ್ಟು ವರ್ಷ? 8 ದಿವಸ ಆಯ್ತು. 18 ಕತೆ ಹೇಳಿ, 18 ದಿವಸ ಆಯ್ತದೆ. ಒಂದೊಂದು ದಿವಸ. ವಯಸ್ಸು ಎಷ್ಟು? ಈಗೆಲ್ಲ ನನಗೆ ಇದಕ್ಕೆ ದಸರಾಕ್ಕೆ 60 ಆಯ್ತದೆ. ಮಂಗಳಮಯ ಮೇಲಿಂಗದರೋ ಭೋ ಗಂಗಾಮೇಶ್ವರ ಮಹಾದೇವ, ಶಿವಾನ ಶಂಕರ ಮಹಾದೇವ, ಲಿಂಗದ ಭಾಗ್ಯವ ಕರುಣಿಸು ಗುರುವೇ ಜಂಗುಮರ ಪ್ರಿಯ ಮಹಾದೇವ. ಮಂಗಳಮಯ ಮಾಲಿಂಗದರೋ ಭೋ ಗಂಗಾಮೇಶ್ವರ ಮಹಾದೇವ, ಶಿವಾನ ಶಂಕರ ಮಹಾದೇವ, ಲಿಂಗದ ವರಗಳ ಕರುಣಿಸು ಗುರುವೇ ಜಂಗುಮರ ಪ್ರಿಯ ಮಹಾದೇವ. ಮಹಾದೇವನೆಂಬ ನಾಮವ ಧರಿಸಿ ಬಂದರು ಮರ್ತ್ಯ ಲೋಕಕ್ಕೆ, ಬಂದರು ಮರ್ತ ಲೋಕಕ್ಕೆ, ಬಂದರು ಮರ್ತ್ಯ ಲೋಕಕ್ಕೆ, ಭಕ್ತರು ಮನೆಯ ಮುರಿಯವರ್ಯಾರು ಕಾರೈ ಬಿಲ್ಲೆ ಗನು ತೆರುಣ. ಮಂಗಳಮಯ ಮಾಲಿಂಗದ ರೂಪ ಗಂಗಾಮೇಶ್ವರ ಮಹಾದೇವ, ದಿವಾನ ಶಂಕರ ಮಹಾದೇವ, ಲಿಂಗದ ವರಗಳ ಕರುಣಿಸು ಗುರುವೇ ಜಂಗುಮರ ಪ್ರಿಯ ಮಹಾದೇವ. ಮಾಡಿಯ ಮಠ ಮನೆ ಯಾವುದು ಎಂದು ಜೋದಿಗೆ ಬಂದರು ಮಹಾದೇವ, ಜೋದಿಗೆ ಬಂದರು ಮಹಾದೇವ, ಜೋದಿಗೆ ಬಂದರು ಮಹಾದೇವ. ಪಾದರ ತಲಿಯ ಗರ್ಭನ ನೆರಳಲಿ ದಾಸದಲ್ಲಿ ಜೀವ ನೆಲಗೊಂಡ. ಮೊದಲೇ ನಿಮ್ಮ ಪಾದವನ ನೆನೆನು ಮತಿಗಳ ಕರಣಿಸು ಮಹಾದೇವ, ಮತಿಗಳ ಕರಣಿಸು ಮಹಾದೇವ, ಯತಿಗಳ ಪ್ರಾಸೌಂದರ್ಯದ ಕಂದರ ದುಡಮೋಕ್ಷ ಕೊಡು ಗುರುದೇವ. ದುರರಿಗೆ ವರಗಳ ಕೊಡುದ ಜೀವನು ಶರಣರ ಉಣಗುದ ಬರುತ್ತವರೇ, ಶರಣರ ಉಣಗುದ ಬರುತ್ತವರೇ. ಸರ್ವರ ನೋಡಿ ಬಡದರು ಮಹಾದೇವ ಜಗದೊಳಗೆಲ್ಲ ನಿಮ್ಮ ಕೀರ್ತಿ. ಮೊದಲಾಗಿ ಶಿವನನವೇನು ನಮ್ಮ ಗಜಮುಖದ ಗಣ ನಾಯಕನ, ಗಜಮುಖದ ಗಣ ನಾಯಕನ, ವಿದ್ಯುಕ ದೊಡ್ಡರು ಮುದ್ದು ವಿನಾಯಕ ವಿದ್ಯಾಪಾಲಕ ಬಾಲರಿಗೆ, ಕರಿಯದ ಕಂದನು ಕೇಳುವ ಚಂದದಿ ಕೇಳಿರಿ ಜೀವನುಡಿಯ, ಚಂದದಿ ಕೇಳಿರಿ ಜೀವನುಡಿಯ, ಚಂದದಿ ಕೇಳಿರಿ ಜೀವನುಡಿಯ. ಗೋವಿದ್ದರೆ ಮನ್ನಿಸಿ ಮಾನ್ಯರೆ ಸಣ್ಣ ಬಾಲರ ಭಾಗ್ಯಗಳ. ಮಂಗಳಮಯ ಮಾಲಿಂಗದ ರೂಪ ಗಂಗಾಮೇಶ್ವರ ಮಹಾದೇವ, ದಿವಾನ ಶಂಕರ ಮಹಾದೇವ, ಲಿಂಗದ ವರಗಳ ಕರ್ಣಿಸ ಗುರುವೇ ಜಂಗುಮರ ಪ್ರಿಯ ಮಹಾದೇವ. ಗುರುವಿಗೆ ಒಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿ, ಭಕ್ತರಿಗೊಂದು ಶರಣಾರ್ಥಿ. ನನಗೆ ಲಿಂಗ ಧಾರಣೆ ಮಾಡಿದ ಗುರುವಿನ ಬಾಧೆಗೆ ಬಂದು ಶರಣಾರ್ಥಿ, ವಿದ್ಯಾ ಹೇಳಿದ ಗುರುವಿನ ಪಾದವ ಬಿದ್ದು ಬೇಡುತ್ತಾ ಪಾಡುವೆನ, ಬಿದ್ದು ಬೇಡುತ್ತಾ ಪಾಡುವೆನ, ಇದ್ದದ್ದು ಮದಿಗಳ ಕರುಣಿಸು ಗುರುವೇ ಮುದ್ದಳು ಮಹಾದೇವ ನರದಿಂದ. ಲೆಂಗೆಗಾಲುವ ರಾವಣನಂತೆ ಬಂಗಬೋರಿಯ ದ್ರಾವಣನ, ಬಂಗಬೋರಿಯ ದ್ರಾವಣನ, ಜಮಾನೆಲ್ಲನು ಕಡ್ಡಾಳುವಂತ ರಕ್ಕದನೆಂಬ ದೈತ್ಯನ. ಮಂಗಳಮಯ ಮಾಲಿಂಗದ ರೂಪ ಗಂಗಾಮೇಶ್ವರ ಮಹಾದೇವ, ದಿವಾನ ಶಂಕರ ಮಹಾದೇವ, ಲಿಂಗದ ವರಗಳ ಕರುಣಿಸು ಗುರುವೇ ಜಂಗುಮರ ಪ್ರಿಯ ಮಹಾದೇವ. ಸರಸ್ವತಿಯೇ ಸಾರಾದಂದೆ ಪರಸ್ಥಳಕ್ಕೆ ನಾರಮ್ಮ, ಪರಸ್ಥಳಕ್ಕೆ ನಾರಮ್ಮ, ಕಲಕಂಠೀಶ್ವರನ ಪಾರ್ವತಿಯ ಕೋಮಾರ,
ಗೌರಿ ಗೌರವ ಪುತ್ರ ವರ ಗೌರಿ ಗೌರವ ಪುತ್ರ ಸುಳ್ಳ ಗಣಪತಿಯೇ ಕೊಡೋ ಮಾತೆಯ ಸೀರೆ ನರಿಯವಳೆ ಸುವಾಚನ್ನ ತಾಯಮ್ಮ ಪಟ್ಟೆಯ ಸೀರೆ ನರಿಯವಳೆ ಸರುದುಂಬೆ ಓದುವ ಹೊರಗೆ ಬಲಗೈಲೆ ಸುವಾಚನ್ನ ತಾಯಮ್ಮ ಮಂಗಳಮೈ ಮೇಲಿಂಗದ ರೂಪೋ ಸಂಗಮೇಶ್ವರ ಮಹಾದೇವ ಸಂಗಮೇಶ್ವರ ಮಹಾದೇವ ಶಿವಾನ ಸಿಂಗರ ಮಹಾದೇವ ಲಿಂಗದ ಭಾಗ್ಯವ ಕರುಣಜ ಗುರುವೆ ಜಂಗುಮರ ಪ್ರಿಯ ಮಹಾದೇವ ಮಂಗಳಮಯ ಮಾಲಿಂಗದ ರೂಪೋ ಸಂಗಮೇಶ್ವರ ಮಹಾದೇವ ಶಿವಾನ ಶಂಕರ ಮಹಾದೇವ ಲಿಂಗದ ವರಗಳ ಕರುಣಿಸು ಗುರುವೆ ಜಂಗುಮರ ಪ್ರಿಯ ಮಹಾದೇವ ಅಪ್ಪಾಜಿಯ ಕಂಡ ಮೈಬಲ್ಲ ಮಹಾಪ್ರಭು ಜಲಗೆ ಸೂತ್ರಧಾರಿ ಜಗತ್ತಿಗೆ ಒಡೆಯನಾದ ತಂದೆ ಉತ್ತರ ದೇಶದಲ್ಲಿ ಹುಟ್ಟಿ ಹೊತ್ತು ಮಹಾಪುರದೊಳಗೆ ಎತ್ತಂತ ತಾಯಿ ಪುತ್ರ ಜಮ್ಮ ಶಿವದಾಸ ತಂದೆ ಪಡೆಕೊಂಡು ಆದೇ ಕುಂತೂರು ಮಠದಲ್ಲಿ ಬಂದು ಪಂಚೇಳ ದೀಕ್ಷವಾಗಿ ನನ್ನಪ್ಪಾಜಿ ಪರನಾರ್ಯರಿಗೆ ಸೋದರ ಸುಮ್ಮಾಗಿ ಗುರುವಿನಿಂದ ಪಂಚೇಳ ದೀಕ್ಷವಾಗಿ ಮುತ್ತಿನ ಜೋಳಗ ಮುಂಗೈಲು ಪಡ್ಕೊಂಡು ಮಾದಪ್ಪ ಏಕಾಂಗಿ ಏಳು ಮಲೆ ಒಳಗೆ ಹೋಗಿ ಸಿಡೇ ತೆರೆ ಗಂಧಕ್ಕೆ ಮಚ್ಚಿ ಬಾಡಬಕ್ಕಲ ಒತ್ತೆ ಒಳಗೆ ಏಳು ಬಾಯಿವನ್ನು ತದಲ್ಲಿ ಕಲಿಯುಗದಲ್ಲಿ ನನಗೆ ಪಾತಾಳ ಲೋಕದಲ್ಲಿ ಪಾದ ಪೂಜೆ ಆಗಲಿ ಮೇಘಲೋಕದಲ್ಲಿ ಸಿರಿಸಿ ಪೂಜೆ ಆಗಲಿ ಮರ್ತಲೋಕದಲ್ಲಿ ಲಿಂಗ ಪೂಜೆ ತೆಗೆದುಕೊಳ್ಳಬೇಕು ಅಂತೇಳಿ ಏಕಾಂಗಿ ಏಳು ಮಲೆ ಒಳಗೆ ಮಾದವ ಆವಾಗಲಿಗ ಮಾಯಿಕಾರ ಗಂಡ ಅಯ್ಯ ಏಳು ಮಲೆಯ ಒಳಗೆ ಗುರುವೇ ಯೋಗವಾಗಿ ನನ್ನಪ್ಪಾಜಿ ಮಹಾದೇವ ಏಕಾಂಗಿ ಮಲೆ ಒಳಗೆ ಹೊರಗೆ ಬಿಟ್ಟು ಇಡೇ ತಿರುಗಂದ ಕೆಮ್ಮಚ್ಚಿ ಮಾಡಬೇಕಲ್ಲಿ ಒತ್ತೆ ಒಳಗೆ ಪ್ರಪಂಚ ಮಾಡುವಾಗ ಬೆನ್ನಿಂದೇ ಬೇಡ ಕಣ್ಣಪ್ಪನ ಪಡ್ಕೊಂಡ್ರು ಅಂತರಗಂಗರ್ ವಾರದಲ್ಲಿ ಒಂಟು ಜಿಡೇ ಸೆಣ್ಣ ಪಡ್ಕೊಂಡು ಬಲಭಾಗದಲ್ಲಿ ಆಲಂಬೋಡಿ ಬಸವಣ್ಣ ಪಡ್ಕೊಂಡು ಆಲಂಬಾಡಿ ಯುಂಜೇಗೌಡ ನಡೆದು ಒಕ್ಕ ಗುಡಿ ಗುಣ್ಣು ಗೋಪುರವನ್ನು ಕಡಿಸಿಕೊಂಡು ನಾನಕೆ ಗಂತರ ಗಂಗೆ ಮಜ್ಜನಿಗೆ ಶಿವ ಬಾವಿಯಂತೆ ಮಹಾದೇಶ್ವರ ಬೆಳಗಿನ ಜಾವ ತುಂಬುದು ಸೋಮವಾರ ಹೋಗಿ ಅಂತರಗಂಗರ ವಾರದಲ್ಲಿ ಮಾಯಿಕಾರ ಗಂಡ ಮಾದಪ್ಪ ಸ್ನಾನಾಮಡಿಯನ್ನು ಮಾಡಿ ಗುರುವ ಕೊಟ್ಟಿರುವಂತ ಲಿಂಗವನ್ನು ಅಂಗೈ ಮೇಲೆ ಇಟ್ಟುಕೊಂಡು ಶಿವ ಪೂಜೆ ಮಾಡುವಾಗ ಹೆಣ್ಣು ಮಗಳು ಒತ್ತಂತ ಕಣ್ಣೀರು ನಾಗಮಲೆ ನಡುಮಲೆ ಗುಂಜುಮಲೆ ಗುರುಗುಂಜುಮಲೆ ತುಂಬಿದ ಮಲೆ ತುಳಸಿ ಮಲೆ ಜಾರುವ ಮಲೆ 77 ಮಲೆ ಗರ್ವವಾಗಿ ಮಹಾದೇಶ್ವರ ತಂದೆ ಆಕಾಶ ಅಂತ ನೋಡಿಬಿಟ್ಟು ಅಯ್ಯ ಬೇಡದ ಕಣ್ಣಿನ ಕರೆದವರೇ ಒಳ್ಳೆ ಕರೆದು ಬೇಡ್ರ ಕಣ್ಣಪ್ಪ ಜಾಗೃತಿ ಆಗೋಡು ಬಾಂಧರು ಬೇಡ ಕಣ್ಣಪ್ಪ ಬೆಳಗಿನ ಜಾವ ಪ್ಯಾಟ್ ಮಾರ್ಗ ಹೋಗ್ತಾ ಇದ್ದು ಮಹಾದೇಶ್ವರ ಸ್ವಾಮಿಯವರು ಕರೆದಂತ ಶಬ್ದವನ್ನು ಕೇಳಿ ದಡಾದಡ ನೋಡು ಬಂದು ಗುಡಿ ಗೋಪುರವನ್ನು ಹುಡುಕಾಡ್ತಾ ಇದ್ದಾರೆ ಮಹಾದೇಶ್ವರ ತಂದೆ ಭಕ್ತನಾಗಿರ್ತಕ್ಕಂಥ ಬೇಡ ಕಣ್ಣಪ್ಪರ ಸತ್ಯ ನೋಡಬೇಕು ಅಂತೇಳಿ ಆತ್ಮಧರ ಮನೆಯೊಳಗೆ ಪುಟ್ಟಲಿಂಗವಾಗಿ ಮರ್ಯಾ ಕೂತಿದ್ದಾರೆ ಆವಾಗ ಪುಟ್ಟಲಿಂಗ ಮುಂದೆ ಪುಟ್ಟಲಿಂಗದ ಮುಂದೆ ನಿಂತಕೊಂಡು ಮಹಾದೇಶ್ವರ ತಂದೆ ಮಾಯಿಕಾರ ಎಲ್ಲಿ ಮರ್ಯಾದ ಗುರುವೇ ನನ್ನನ್ನು ಕೂಗ್ಬಿಟ್ಟು ಅಂತೇಳಿ ಪುಟ್ಟಲಿಂಗದ ಮುಂದೆ ನಿಂತುಕೊಂಡು ಬೇಡ ಕಣ್ಣಪ್ಪ ಮಹಾದೇಶ್ವರ ತಂದೆ ಕೂಗುತ್ತಾ ಇದ್ದಾರೆ ಮಾತಾಡು ಮಾತಾಡು ಲಿಂಗವೇ ಆನಂದ
ಪಾದವೆ ನನ್ನಪ್ಪ ಆಜಿ ಮಾತನಾಡು ಗುರುವೆ ಅಂತೇಳಿ ಬೇಡ್ರಿ ಕಣ್ಣಪ್ಪ ಕರಿವೆತ್ತು ಕೈ ಮುಗಿಸಿರು ಹೋಗಿ ಶರಣ ಮಾಡಿ ಆವಾಗ ಮಹದೇಶ್ವರ ತಂದೆ ಬೇಡ್ತಾ ಇದ್ರು. ಮಾಯಿಕಾರ ಗಂಡ ಮಾದಪ್ಪ ಭಕ್ತ ಬೇಡ್ರಿ ಕಣ್ಣಪ್ಪನ ಸತ್ತಿಗೆ ಬೆಚ್ಚಗಂಡು ಆವಾಗ ಪುಟ್ಟಲಿಂಗದಲ್ಲಿ ಪ್ರತ್ಯಕ್ಷವಾಗಿ ನಿಂತಗಂಡರು. ಕಂದಾಯದಾರ ಬೇಡ ಕಂದಾಯದಾರ ಬೇಡ ಬೇಡಾರ ಕಣ್ಣಯ್ಯ ನಾನಿದ್ದ ಮೇಲೆ ಬೈಬೇಕಪ್ಪ ಪ್ರತ್ಯಕ್ಷವಾಗಿ ನಿಂತಗಂಡರು. ಗುರುವೇ ಗುರುಪಾದವೇ ನನ್ನಪ್ಪಾಜಿ ಬೆಳಗಿನ ಜಾವ ನನ್ನನ್ನು ಯಾತ ಕೂರಿ ಗುರುವೆ ಅಂದರು. ಬೇಡ ಕಣ್ಣಪ್ಪ ನಾನು ಹುಟ್ಟು ಬೆಳೆದ ಕಾಲಕ್ಕಿಲ್ಲ, ಕುಂದೂರು ಮಠ ಸೇರಿದ ಕಾಲಕ್ಕಿಲ್ಲಕ, ಏಕಾಂಗಿ ಏಳೆ ಬಲೆಯಲ್ಲಿ ಬಂದು ತ್ರಪದ ಮಾಡಿದ ಕಾಲಕ್ಕಿಲ್ಲ ಕಂದ. ಯಾವುದೋ ಹೆಣ್ಣು ಮಗಳ ಕಣ್ಣೀರು ನಾಗಬಲೆ ನಡುಮಲೆ ಗುಂಜುಮಲೆ ಗುರುಗುಂಜುಮಲಗರವಾಗಿ ಉಳಿದೇ ತರ ಗಂಡವನ್ನು ಕುದುರೆ ಯಾವ ರೀತಿಯಾಗಿ ತಗದಕ್ಕೆ ಕತ್ತಿ ಬಗನ ಉರಿತಾ ಇದೆ ಅದೇ ಪಂದವಾಗಿ ಕಂದ. ನಾನು ಶಿವಪೂಜೆ ಮಾಡುವಾಗ ನನ್ನ ಮುತ್ತಿನ ಜೋಳದ ಮೇಲೆ ಮೂರನ್ನು ಬಿದ್ದು ನಾಗಬೆತ್ತ ಮೇಲೆ ನಾಲ್ಕನೇ ಬಿದ್ದು ನತ್ತಿ ಮೇಲಿರುವಂತ ಪಾರಿಯಾತು ಪುಷ್ಮ ಗರಗರಿನ ತುಂಬಿದರಣೆ ಮೇಲೆ ಬಿದ್ದು ಬಿಡ್ತು. ಇದನ್ನು ವಿಚಾರಿಸಬೇಕು ಕಂದ. ನಾನು ವಿಚಾರಿಸಿದ ಮೇಲೆ ಮೇಘದಲ್ಲಿ ಮಳೆ ಇಲ್ಲ, ಭೂಮಿಯಲ್ಲಿ ಬೆಳೆಯಿಲ್ಲ, ಅಗ್ಗಮತ್ತು ಓದಿಲ್ಲ, ಕಾಂಬೋದಿ ಕರೆಯಿಲ್ಲ, ಜ್ಯೋತ ಮುರಿಯೋದಿಲ್ಲ, ಹಸಿ ಮಕ್ಕಳಿಗೆ ಹಾಲಿಲ್ಲ, ಶಿಶುಬಾಲು ಕೂಡುವಿಲ್ಲ ಕಂದ. ಹಾಗಾದ ಮೇಲೆ ಸ್ವಾಮಿ ಹೆಗಲ ಮೇಲೆ ಕೂತ್ಕೊಳ್ಳಿ ನಾನು ಹೊತ್ಕೊಂಡು ಹೋಗ್ತೀನಿ ಇಂದ. ಬೇಡ ಕಂದ, ಬಿದ್ದಲು ಟಿಸು ಹಾಲು ಮನೆ ಒಳಗೆ ಕಾರು ಮಳುವುದು ನುಚ್ಚುಗಲ್ಲಿ ಎಸ್ಕೊಂಡಿದ್ದಾವೆ, ಉಟ್ಟುಪಾದ ನಂದೋಗುತ್ತದೆ. ನಾನು ಹೇಳ್ದು ಮಾತು ಕೇಳು ಮಗನೆಂದ್ರು. ಹೇಳ್ಕೊಡಿ ನನ್ನಪ್ಪ ಅಂತೇಳಿ ಸಿರ ಬಗ್ಗೆ ಶರಣ ಮಾಡಿ ಕರವೆದ್ದ ಕೈ ಮುಗಿದರು. ಹೇಳು ಕಣ್ಣಪ್ಪ. ಕಂದ ಸಣ್ಣದು ಒಂದ ಹುಲಿಯ ತಂದು ಸುಂದರ ಮಾಡೋ ಕಣ್ಣಯ್ಯ ಮದುಗಾಳ ನೋಡಪ್ಪ ಮಾದೇವ ಮನೆಯ ಗಿಡಗಾಳ ನೋಡಯ್ಯ ಮಲೆಯೊಳಗಿರುವ ಮಾದೇವನ ಐಭೋಗ ನೋಡಯ್ಯ ಹುಲಿಯ ಸದ್ದವನ್ನು ಕೇಳಿ ಬೇಡ ಕಣ್ಣಪ್ಪ ತರಾ ತರ ನಡೆದ ನಿಂತುಕೊಂಡರು. ಯಾಕೋ ಕಂದ ದುಃಖ ಮಾಡ್ತೀಯ ಮಗನೆಂದ್ರು. ಮಹದೇಶ್ವರ ಸ್ವಾಮಿ ಎತ್ತಲ್ಲ ಎಮ್ಮೆಲ್ಲ ಆಡಲ್ಲ ಕುರಿ ಎಲ್ಲ ಗುರುವೆ ಎಳಕಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸುವುದಕ್ಕೆ. ಕಾಡಿನಲ್ಲಿ ಬಂದ ಕಾಡ್ಮುಗ ಜಾತಿ ಅಚಿ ಮಾಂಸ ತಿಂದು ಬಿಜಿ ರಕ್ತ ಕುಡಿ ಬಂದ ಜಾತಿ ನನ್ನಪ್ಪ. ನಾನೇನೋ ಹೋಗಿ ಕೂಗಿ ಬಿಡ್ತಾ ಇದ್ದೀನಿ. ಆ ಕಾಡಿನಲ್ಲಿರುವಂತಹ ಆಲಿ ಕೂಗಿ ಬಂದು ನಿಂತುಕೊಂಡು ನೋಡಿಬಿಟ್ಟು ಮಹದೇಶ್ವರ ಎಂಬುದು ಗೊತ್ತಿಲ್ಲ, ಮಾಧವನ ಸಿದ್ಧಿ ಮಗ ಎಂಬುದು ಗೊತ್ತಿಲ್ಲ. ನನ್ನ ಎಕ್ಕತ್ತಿನ ಮೇಲೆ ಕೂತುಕೊಂಡು ನನ್ನ ಮೂರು ಕುಕ್ಕನ್ನೇ ಕುಕ್ಕಿ ಮೂಗಿ ರಥವನ್ನು ಕುಡಿದು ಬೇಲಿ ಬಂದು ಕಂಡ ಬಿಸಿಲು ಬಂದು ಕಂಡಕ್ಕೆ ಮಾಡಿದ್ರೆ ಅಪ್ಪ ಹೋಗುವಂತ ಪ್ರಾಣಕ್ಕೆ ಗುರುವೆ ಕೇಳಪ್ಪ ನನ ಕಂದ ಬೇಡ್ರ ಕಣ್ಣಪ್ಪ ಏಳು ಮಾಲೆ ಮಾದಪ್ಪ ನಿಮಗೆ ಎತ್ತಿದರು ಮಂಗಳಾರತಿಯ ಎತ್ತೇ ಮೇಲದಾಳ ಮಾಡ್ಯವನ ಗಂಡೋರೆಯ ಮ್ಯಾಲೆ ಕಂದ ಬೇಡ ಕಣ್ಣಪ್ಪ ಎಪ್ಪತ್ತೇಳು ಮಲೆ ಒಳಗಿದ್ರೆ ಬೇಡ ಹುಲಿ ತರುವುದ ರೀತಿ ಹೇಳಿಕೊಡ್ತೀನಿ. ಒಳಗೆ ಮುಂಗೈಲ ಧರಿಸಕೊಂಡು ಏಳು ಮಲೆ ಬಸ್ಮ ಅಂಗೈಲಿ ಮೇಲೆ ಇಟ್ಟುಕೊಂಡು ಆಲಿ ಕೂಗಿ ಬಂದ್ರೆ ಹುಲಿಗಳಿಗೆದ್ರೆ ಬೇಡ ಕಂದ. ಅಯ್ಯ ಮಲಿಯ ಬಸ್ಮ ತೆಗಿಯಯ್ಯ ನಿನ್ನ ಹುಲಗಳ ಮೇಲೆ ಚೆಲ್ಲಯ್ಯ ತರಿಸರು ಮಹದೇಶ್ವರ ತಂದೆ. ಬೇಡ ಕಣ್ಣಪ್ಪನಿಗೆ ಆನಂದ ತರಿಸುವಾಯ್ತು, ಕುದುರೆ ಅಂತ ವಾಡುವಾಯ್ತು. ನನಗೆ ಹುಲ್ಗಾಳ ಹೆಸರಾಗಿ ಹೇಳಿ ಕೋಡಿ ಹೇಳಿಕೊಡ್ತಾ ಇದ್ದೀನಿ ಜ್ಞಾಪಕದಲ್ಲಿಟ್ಟುಕೋ ಮಗನೆ ಅಂತೇಳಿ ಮಹದೇಶ್ವರ ತಂದೆ ಹುಲಿ ಎದುರು ಹೇಳಿಕೊಡ್ತಾ ಇದ್ದಾರೆ. ಅಯ್ಯ ಕೋನಾಚಿ ಕೊಲಗಯ್ಯ ಬಾನಾಚಿ ಕೊಲಗಯ್ಯ ಬಾ ಬೆಟ್ಟದ ನಡು ಸಣ್ಣ ಬೌದಳ್ಳಿಗೆ ಕರಿಮರಗ ಬಾಳು ಬಾಯಿಗೆ ತಂದೆ ಗಾಣಿ ಸೌರಣ್ಣ ಬಾಕನಳ್ಳಿ ಮೇಳ ಮುರುಕ ಬಾಳ್ಯಾದ ಗುಡಗಣ್ಣ ಬಾ ಕಾರೆ ತಾಳಲ್ಲಿ ಕಾಯವನೆ ಕಾದಿದ್ದು ಗೋಣ ಮುರಿಯವನೆ ತಪ್ಪು ನೆಪ್ಪ ಮಾಡದವರ ಹದ್ಮೂರು
ನಮ್ಮ ತುಂಟೂರು ಮಠದ ಗುರುಗಳು ಕೊಟ್ಟ ಹನ್ನೆರಡು ಜಯ ಸಿದ್ದರಾಮ ಇಟ್ಟಕೊಂಡು ಹುಲಿಯಸೆಲ್ಲ ಕೂಗುಟ್ಟು ಕಂದ ಹನ್ನೆರಡು ಜವಳಿಯನ್ನು ತಂದು ಶೃಂಗಾರ ಮಾಡು ಅಂದರು. ಏಡ ಕಣ್ಣಪ್ಪ ಮುತ್ತಿನ ಜೋಳಗ ಮುಗಿಲು ಧರಿಸಿಕೊಂಡು ಅಯ್ಯ ಮಹಾದೇವರ ಮಾತಾ ಕೇಳವನೆ ಮಾಧವ ಮಾತಾ ಕೇಳವರೇಡಾರು ಕಣ್ಣಯ್ಯ ಶರಣ ಹಿರಿಯ ಗುಂಡಾಲ ತೀರತ್ತ ಕಟ್ಟೆ ಮಾಂದ ಕಟ್ಟೆ ಗುರುದಾನು ಮಾಳ ಚಂಬಾಡಿಗೇರಿ ಕೇಳಾರು ಕಣ್ಣಯ್ಯ ಶರಣ ಬಾದ ಮಲಿಯ ದೊಡ್ಡಾಲಣ್ಣ ಕಂಬಾದ ಬೋಳೆ ದಿಂಬಾದ ಮೇಲೆ ಮಾಡವರೆ ವೀರಯ್ಯ ಶರಣ ವೀರ ಭದ್ರಯ್ಯ ಶರಣ ಮಲ್ಲಯ್ಯ ಶರಣ ಬೆಟ್ಟದ ಮಾದೇವ ಶರಣ ನಿಂತ್ಕೊಂಡು ಬೇಡ ಕಣ್ಣಪ್ಪ ಎಪ್ಪತ್ತೇಳು ಮೇಲೆ ಆನಂದ ನೋಡಿಬಿಟ್ರು. ನಿಧಾನನ್ನ ಪಾದಿ ತಪಸ್ ಮಾಡುವುದು ಎಪ್ಪತ್ತೇಳು ಮೇಲೆ ನಡಮಲೆ ಒಳಗೆ ಆನಂದವಾಗಿ ತಪಸ್ ಮಾಡ್ತಾರೆ ಅಂತ ಹೇಳಿ ಮಾದೇಶ್ವರ ಸ್ವಾಮಿ ಹೇಳಿದ ಪ್ರಕಾರವಾಗಿ ಅಯ್ಯ ಬರಗ ಬರಗ ಎಂದವರೇ ಬರಗಾಲ ಹೋಗಬಿಟ್ರು ಬೇಡ ಕಣ್ಣಪ್ಪ ಹಳ್ಳದಲ್ಲಿ ಕೊಳದಲ್ಲಿ ಕಲ್ಲು ಗವಿಲಿ ಮಲಿ ಮಲಗಿರುವಂತಹ ಹುಲಿಗಳು ಹಾಲಿ ಕೂಗಿ ಕೆರೆದು ಕೆಂದಳು ಎರ್ಚಿಕೊಂಡು ಬಂದೋ. ಬೇಡ ಕಣ್ಣಪ್ಪ ಆ ಕೋಪದಲ್ಲಿ ಕೂದಂತ ಮೂಗು ಶಾಂತಿಯಲ್ಲಿ ಬರುವುದಿಲ್ಲ ಅಂತೇಳಿ ಮುತ್ತನ ಜೋಳಿಗೆ ಲತ್ತವನ್ನ ಮಡಗಿ ಎಳೆ ಮಲಿ ಭಸ್ಮ ತೆಗೆದು ಅಯ್ಯ ಮಲಿಯ ಭಸ್ಮ ತೆಗೆದವರೇ ಹುಲಿಗಳ ಮೇಲೆ ಚೆಲ್ಲವರೇ ಹುಲಿಗಳ ಮೇಲೆ ಬಿಡಿದರು ಹಾಲಿ ಕೂಗಿ ಬರುವಂತಹ ಹುಲಿಗಳೆಲ್ಲ ಹಾಡು ಮರ್ಯಾದು ಎಲ್ಲಾ ಹುಲಿ ಮೈಸೂರು ನೋಡ್ಬಿಟ್ರು. ಕಡೆ ಬೆಳಗ್ಗೆ ಕುಂದೂರು ಮಠದ ಪ್ರಭು ಸ್ವಾಮಿ ಕೊಟ್ಟಿರುವಂತಹದ್ದು ಹನ್ನೆರಡು ಜೇ ಹುಲಿ ಆಗಳ್ತಾ ತೂರು ಅರ್ಥ ಬರ್ತಾ ಇತ್ತು. ಇದೇ ನನ್ನ ಸ್ವಾಮಿಗಾಗುವಂತ ಹುಲಿ ಒಪ್ಪದಂತ ಹುಲಿ ಮೇಲೆ ಸವಾರಿ ಮಾಡಲಿ ಅಂತ ಹೇಳಿ ಅಯ್ಯ ಕಬ್ಬಳಿ ಎಂಬ ಕಿತ್ತವರೇ ಒಳ್ಳೆ ಒಟ್ಟಿಗೆ ಕಡವಣ ಎಂಬನೆ ಕಿತ್ತು ಒಟ್ಟಿಗೆ ಕಡಿವಾಣ ಹಾಕೊಂಡು ಬೇಡ ಕಣ್ಣಪ್ಪ ಆವಾಗ ಕಂಬದ ಬೋಳೆ ದಿಮ್ಮದಿಂದ ಬರುತ್ತಾ ಇದ್ದಾರೆ. ಅಯ್ಯ ಕಂಬಾದ ಬೋಳೆ ಇಳಿದವರೆ ಕಂಬಾದ ಬೋಳೆ ಇಳಿದವರೇ ಬೇಡಾರು ಕಣ್ಣಯ್ಯ ಶರಣ ಕಾಲಳ್ಳ ದೊಡ್ಡಾಲಳ್ಳ ಕಂಬಾದ ಮಲಿಯ ಇಳಿದವರೆ ಯಾವ ರಳ್ಳಿ ಬೀದಿ ಒಳಗೆ ದೇವರೇ ದಯ ಮಾಡವರೇ ತಮ್ಮಡಿ ಏರಿ ಬಾಗಿಲಿಗೆ ಬಂದು ಹುಲಿನೆಲ್ಲ ಆಡ್ಕೊಂಡು ಹೋದ್ರೆ ಸ್ವಾಮಿಯವರು ಕೋಪ ಬರುತ್ತೆ ಅಂತೇಳಿ ಯಾವ್ರಳ್ಳಿ ನಡುಬೀದಿಗೂ ಬಸವನ ಬಾಗಿಲಿಗೂ ಸಾಲಾಗಿ ಸಣ್ಣ ಹುಲಿಗಳನ್ನ ನಿಲ್ಸಿಬಿಟ್ಟು ಹನ್ನೆರಡು ಜವಳಿ ಹಿಡ್ಕೊಂಡು ಬೇಡ ಕಣ್ಣಪ್ಪ ನೋಡ ದೇವಸ್ಥಾನ ನಿಲ್ಸಿಕೊಂಡು ಅಯ್ಯ ತಪ್ಪಿದ ಹುಲಿಯ ತಂದೀವನಿ ನೀವು ಒಪ್ಪಿಸಿಕೊಳ್ಳೆ ಮಾದೇವ ಗಂಡ ಮಾದಪ್ಪ ಒಕ್ಕಳ ಗಂಟೆ ಹುಲಿ ಚರ್ಮ ಅಡ್ಡಬಾದ ಕಮೀರಿ ಗಜ್ಜೆ ಎಳಗಾವಿ ಎಳೆದದ್ದು ಜುಳುಗಾವಿ ಮುಜಿ ಇಟ್ಟುಕೊಂಡು ಬಸವನ ಬಾಗಿಲು ಬಂದು ಬಗ್ಗೆ ನೋಡಿದ್ರು. ಓಹೋ ಏಳು ಮಲೆ ಒಳಗೆ ನಾನೇ ಹೆಚ್ಚು ಅಂತ ಇದ್ದಿ ನನಗಿಂತ ಎತ್ತಿನ ಚರಣ ಬೇಡ ಕಣ್ಣಪ್ಪ ಒಂದೇ ಹುಲಿ ಇಟ್ಕೊಂಡ ಬಾ ಅಂದ್ರೆ ಹುಲಿನೆಲ್ಲ ಹೊಡ್ಕೊಂಡು ಬಂದಿ ಮಗನೇ ಈ ಸಣ್ಣ ಹುಲಿ ಮುಂದಿಲ್ಲಿ ಕೆಲಸಕ್ಕೆ ಬೇಕು ಅಂತ ಹೇಳಿ ಹನ್ನೆರಡು ಜವಳಿ ನಡ್ಕೊಂಡು ಅಯ್ಯ ಬಲಿಯ ಕಲ್ಲಿಗೆ ಕಟ್ಟಯ್ಯ ನೀನು ಹುಲಿಯ ಸಿಂಗಾರ ಮಾಡಯ್ಯ ತಂದೆ ಸಣ್ಣ ಹುಲಿನೆಲ್ಲ ಅಂತರ್ಗಂಗರು ವಾರದಲ್ಲಿ ಅಜ್ಜಿ ಬಂದು ಕರಿಕಲ್ಲು ಮಾಡಿದ್ರು. ಬೇಡ ಕಣ್ಣಪ್ಪ ಮಹಾದೇವರ ಮಾತು ಕೇಳಕೊಂಡು ಅವರು ಮಜ್ಜಿಂದ ಕೊಳಕೆ ಬಂದವರೇ ತುಂಬು ಧೂಳ ಕೊಂಡೆ ಕೌದಿ ನೀಲೆ ಕೌದಿ ಹುಲಿಯ ಕಲ್ಲಿಗೆ ಹುಲಿಯ ಸಿಂಗಾರ ಹುಲಿಯ ಸಿಂಗಾರ ಮಾಡಿವಿನಿ ಗುರುವೇ ತಾವು ಸಿಂಗಾರವಾಗಿ ಕಲ್ಯಾಣ
ಕೊಡುತ್ತೇನೆಂದ. ಹುಲಿಯನ್ನು ಸಿಂಗಾರ ಮಾಡಿ ಮಹದೇಶ್ವರ ತಂದೆಗೆ ಕೈ ಮುಗಿದರು. ಅವರು ಕೊಟ್ಟಂತ ಆ ಜೋಳಿಗೆ ಹಿಂದಕ್ಕೆ ತೆರಿ ಕೊಟ್ಟರು. ಮಹದೇಶ್ವರ ತಂದೆ ಮುಂಗೈಗೆ ಧರಿಸಿಕೊಂಡು ಮುತ್ತಿನ ಜೋಳಿಗೆನ್ನು ಧರೆಗಾದ್ರೆ ದಂಡುಕೋಲು ಕೈಲಿ ಹಿಡ್ಕೊಂಡು ನಾನು ಬರುವರಿಗೆ ಕಂದ ಗುಡಿ ಗೋಬರ ಜೋಕೆ ಏಳಂಗಣ ಗುಡಿ ಗೋಬರ ಜೋಕೆ ಇದುವರೆಗೇ ನನ್ನ 101 ಮಕ್ಕಳು ತಮ್ಮಡಿ ಮಕ್ಕಳು ಹುಷಾರಾಗಿ ನೋಡಿಕೊಂಡು ಹೇಳಬಿಟ್ಟು ಹನ್ನೆರಡು ಜವಳಿ ಮೇಲೆ ಕೂತ್ಕೊಂಡು ಮಹದೇಶ್ವರ ತಂದೆ ಎಣ್ಣೆ ಪ್ರಾಣಿ ಕಟ್ಟ ವಿಚಾರ ಬೇಕು ಅಂತ ಹೇಳಿ ಅವರು ಗುಡಿಯ ಗುಂಡಾರ ಕಡದವರೇ ಅಂಬಾಡಿಗೇರಿ ಹಿಂಬಾದ ಮಲಿಯ ಕಾಲಳ್ಳ ದೊಡ್ಡಾಲಳ್ಳ ಕಂಬಾದ ಗೋಡೆ ದಿಂಬಾದ ಮೇಲೆ ಮಹದೇವಾ ಅರಗಣ್ಣ ಬೇಟೋ ನೋಡಯ್ಯ ಅಲ್ಲದೆ ಮೇಲೆ ದಂಡೆ ವಾಲಾಡಿ ಬಂದ ನಮ್ಮದ ಬೋಳೆ ನಿಮ್ಮ ಮೇಲೆ ನಿಂತುಕೊಂಡು ಮಹದೇಶ್ವರ ತಂದೆ ಎಣ್ಣ ಪ್ರಾಣಿ ಯಾವ ಅಡಿ ಬಿರಳುಗಳು ಅಂತೇಳಿ ಅರಗಣ್ಣ ಕೆರೆಗಣ್ಣ ಬಿಟ್ಟು ನೋಡ್ಬಿಟ್ಟು ಅಯ್ಯ ಕೊಟ್ಟಾರ ಗೋಳಿ ಬಟ್ಟಾರ ಮಾಳಗೆ ದಿಟ್ಟೆ ಮಡಿದವರ ಮಹದೇವಾ ಕೋಳಿ ಬಟ್ಟರ ಮಾಡದಲ್ಲಿ ಎಣ್ಣೆ ಮಗಳು ಕೋಳಿ ಹಾಕು ಈ ನಾಯಿ ಆಗನಗಳ ತಾಯ್ತಳು ಗಂಡನಾದ ನೀಲೇಗೌಡ ಮಾಡಿರುವಂತ ಆಲೆ ಕೊಲೆ ಒಳಗೆ ಈ ಹುಲಿ ಮೇಲೆ ಕೂತ್ಕೊಂಡು ಹೋದ್ರೆ ಎಣ್ಣೆ ಪ್ರಾಣಿ ಬಿದ್ರಿ ಬೆಟ್ಟ ಸೇರಿ ಬಿಡ್ತಾಳೆ ಅಂತ ಹೇಳಿ ಪಾದರ ಒಳಗೆ ಹಿಡಿದು ಮಾದಪ್ಪ ಕಲ್ಲು ಕಂಬಿ ಮರಕಟ್ಟೆ ಹಾಕಬಿಟ್ಟು ದಾರಿಯಲ್ಲೇ ಕಲ್ಲು ಮುಳ್ಳ ಹಚ್ಚಿಕೊಂಡು ಮಹದೇಶ್ವರ ತಂದೆ ಅಲ್ಲಿ ಆ ರಾಣಿ ಗೊದ್ದೆಯನ್ನು ಗೊದ್ದೆ ಗೋಜಿ ಮೀನು ಕರೆದು ಮೊದಲು ಕರೆದು ಜಗಜಂಪ ಸೆತ್ತು ಕಡೆಸಿಕೊಂಡು ಅಯ್ಯ ಕಾಲು ನಡುಗಲೆ ಬರುತ್ತವರೆ ನನ್ನ ಮೂಡಲ ಮಲೆಯ ಮಹದೇವ ಮೂಡಲ ಮಲೆಯ ಮಹದೇವ ಲಿಂಗದ ಮರಗಳ ಕರಣಿತು ಗುರುವೆ ತೆಂಗು ಮರ ಪ್ರಿಯ ಮಹದೇವ ಕಾಲು ನಡುಗಲೆ ಬಂದು ನನ್ನ ಪಾಜಿಯೋಳ ಪರದಕ್ಷಿಣೆ ಬಂದು ಒಪ್ಪನಗುಳನ್ನು ಈ ಸಾನಿ ಭಾಗದಲ್ಲಿ ತಗೊಂಡು ಆವಾಗ ಭಿಕ್ಷವನ್ನು ಸಾರತಾ ಇದ್ದಾರೆ ಯಾರೋ ಯಾರೋ ಕಂದಮ್ಮ ಯಾರೋ ಕಂದ ಮನೆಯಲ್ಲೇ ಯಾರೋ ಕಂದ ಮನೆಯಲ್ಲೇ ದೀಕ್ಷಾ ಗುರುವಿಗ ದಾನ ಗುರುವಿಗ ಧರ್ಮ ಮಗಳೇ ಮುತ್ತೈದೆ ಕೈನ ಧರ್ಮ ನೀಡಿ ಮೂಡಲ ಮಲಗೆ ಕಡಲು ಮಂಗಳಮಯ ಮಾಲಿಂಗದ ರೂಪೋ ಸಂಗಮೇಶ್ವರ ಮಹಾದೇವ ಶಿವಾನ ಶಂಕರ ಮಹಾದೇವ ಲಿಂಗದ ವರಗಳ ಕರುಣಿಸು ಗುರುವೆ ಜಂಗುಮರ ಪ್ರಿಯ ಮಹಾದೇವ ಗರನ ಭಿಕ್ಷ ಗುರುಧರ್ಮ ಕಾರಣ್ಯ ಭಿಕ್ಷ ಯತಗಳ ಮುನುಗಳ ಭಿಕ್ಷ ಅಂತ ಹೇಳಿ ಪಂಚೇಳಕ್ಷರ ಕೂಗಿದ್ದಾರೆ ಒಕ್ಕಣ್ಣಾಗೆ ಮಲಗಿ ದುಷ್ಯಂಗಮ್ಮ ನಾನಾ ಧರ್ಮದ ಶಬ್ದವನ್ನು ಕೇಳಿ ಯಾರೋ ಭಿಕ್ಷಕ್ಕೆ ಬಂದಿದ್ದಾರೆ ಹರದೇಜಿಗೆ ಪರದೇಜಿ ಅಂತ ಹೇಳಿ ನನ್ನ ಅಪ್ಪನ ಮನೆ ಮಹದೇಶ್ವರ ತಂದೆ ಕೈ ಮುಗಿದಿ ಮಾದಪ್ಪ ನನ್ನ ಕಷ್ಟ ಕಾಯಿಲ್ಲ ಅಂತ ಹೇಳಿ ಮಾದಪ್ಪನ ಸ್ಮರಣೆ ಮಾಡ್ತಾ ಇದ್ದಾಳೆ ಮಹದೇವ ಮಲ್ಲಿಗೆ ಓ ನನ್ನ ಪಾಜಿ ಮಾಯಿ
ಅಧಿಕಾರ ಗಂಡ ಮಾದಪ್ಪ ನನ್ನ ಹೆಣ್ಣು ಪ್ರಾಣಿ ಕಟ್ಟ ನಿಮಗರವಾಗಲಂತೇಳಿ ಹೆಣ್ಣು ಮಕ್ಕಳು ಮಕ್ಕಳನ್ನಾಗ ಮಲಿಕೊಂಡು ದುಃಖ ಮಾಡ್ದ ದುಃಖ ಮಾಡ ತಕ್ಷಣ ಶಂಕಮನ ಕಣ್ಣೀರು ಮಾದೇ ದುರ ತಂದ ಪಾದ ಕರೆದು ಬಿಟ್ಟು ಮುತ್ತೈದ ಕಣ್ಣೀರು ಮೋರನ ಮೇಲರೆದ ಸ್ವಾಮಿಯ ಪಾದಕ್ಕೆ ಬರುಣಾರೆ ಸ್ವಾಮಿ ತಂದೆ ಪಾದಿಗೆ ಮಹದೇಶ್ವರ ಪಾದಕರುವ ತಕ್ಷಣವೇ ಶಂಕಮ್ಮ ಆವಾಗಲಿಗೆ ಅದಡಾದ ಇದರ ಬಿಟ್ರು ಮಹದೇಶ್ವರ ಜಲಾಜಲ ಬೇವುತ ಬಿಟ್ಟರು ಜಂಗಿನ ಪಾದ ಜಲ ಇರಂದ ಬಿಡ್ತು ಎಂತ ಪತ್ರಿವತೆ ಹೆಣ್ಣು ಮಗಳಿರ್ಬೋದು ಅಂತ ಹೇಳಿ ಮಲೆಯ ಭಸ್ಮ ಅಂಗೈ ಮೇಲಿಟ್ಟುಕೊಂಡು ಮಲೆಯ ಭಸ್ಮ ಅಂಗೈ ಮೇಲಿಟ್ಟುಕೊಂಡು ಆವಾಗಲಿಗೆ ಏಳು ಮಲೆ ಮಹದೇಶ್ವರ ತಂದೆ ಆವಾಗಲಿಗೆ ಮಲೆಯ ಭಸ್ಮನ ಕೈಲಿಟ್ಟುಕೊಂಡು ಅಯ್ಯ ಮಲಿಯ ಭಸ್ಮ ತಗದವರೇ ಅವಳಿ ಚರಣೆ ಮಂಡೆ ಮೇಲೆ ಮಂಡೆ ಮೇಲೆ ಚೆಲ್ಲವರೇ ಲಿಂಗದ ವರಗಳ ಕರಣಿಸು ಗುರುವೆ ಜಂಗ ಮರ ಪ್ರೇಮ ದೇವ ಏಳು ಮಲೆ ಭಸ್ಮ ಬಿದ್ದ ತಕ್ಷಣವೇ ಶಂಕಮನಿಗೆ ಗಂಡನಾದ ನೀಲೇಗೌಡ ಮಾಡಿರುವಂತಾಲೇ ಕೊಲೆಯಲ್ಲ ಎಲ್ಲ ಒಂದು ಕಡೆಯಿಂದ ಹೊಡೆದೋಗ್ತಾ ಇದೆ ಅಯ್ಯ ಕಣ್ಣಿನ ಜೂಜಿ ಕಳಲೈತ ಕಣ್ಣಿನ ಜೂಜಿ ಕಳಲೈತ ಕರ್ನಾಟಕ ದಬ್ಳ ಬಿದ್ದೈತ ಬಾಯಿನ ಬೀಗ ಬಿದ್ದೈತ ಕೈ ಮುರಿಯು ಎರಡೈತ ಕೈ ಮುರಿಯು ಎರಡೈತ ಬೆನ್ನಿನ ಗುಂಡು ಉರುಳೈತ ಅಮ್ಮ ಉದ್ದಂದ ಮೇಲಕ್ಕೆ ಎದ್ದಾವಳೆ ನಮ್ಮ ದೇವನ ರೂಪ ನೋಡವಳೆ ಅಲ್ಲಾದ ಕರೆಯವಳೆ ತಾಯಿ ಬೆಳ್ಳಿಯ ಬಳೆಯವಳೆ ಬಲ್ಲೋರ ಮಕ್ಕಳ ಕರಕಂಡ ದೇವನ ಕಾಡಮ್ಮ ಶಿವಧರಣ ಶಂಕಮ್ಮ ಎದ್ದು ಮೇಲೆ ಕೂತುಕೊಂಡು ಪುಟ್ಟ ನಿರ್ವಹಣದಲ್ಲಿ ಕೂತಿದ್ದಾಳೆ ಉಗ್ರಿ ಎಂಬೆಲ್ಲ ಒಣಗಿ ಕಾಳಿಗೆ ದೂರ ಹೋಗಿದೆ ಆವಾಗ ತರಗೂ ಬರಲ್ಲ ಗೋರಿಸಿ ತನ್ನ ಮಾನವನ ಮರಮಾಚಿಕೊಂಡು ಒಪ್ಪನಗುಳ್ಳಾರ ಭಾಗ ತೆಗೆದು ಬಗ್ಗೆ ನೋಡಿಬಿಟ್ಟು ಯಾರೋ ಸನ್ಯಾಸಿಗಳು ಬಂದಿದ್ದಾರೆ ಯಾರಿಗಾಗಲಿ ಇವರು ಸತ್ಯ ಕೇಳಬೇಕು ಎದುರು ಕುಲ ಕೇಳಬೇಕು ಅಂತ ಹೇಳಿ ಅಯ್ಯ ಯಾವ ಕಾಂಡ್ಯದ ಮುನುಗೋಳಯ್ಯ ನನ್ನ ಕಂದ ಪತಿರ್ವತಿ ಹೆಣ್ಣು ಮಗಳೇ ಇಲ್ಲಿವರೆಗೂ ನನ್ನ ಯಾರು ಕೂಡ ಕೇಳಲಿಲ್ಲ ನನ್ನಂತ ಪರದೇಶಿ ಜಂಗಮನ ಕಟ್ಟವನು ನಿನ್ನಂತ ಪತಿರ್ವತೆ ಕೂಡ ಹೇಳುತ್ತೀನಿ ನಾನು ಹುಟ್ಟದೆ ಉತ್ತರ ದೇಶ ಬಂದದೆ ಬಾಳೆಲ ಜೀಮೆ ಸೇರಿದ್ದೆ ಆದಿ ಕುಂದೂರು ಮಠ ಏಕಾಂಗಿ ಹೇಳಿ ಮಳೆ ಒಳಗೆ ಕಂದ ಸೀಡೇ ತಿರುಗಂಧ ತ್ರಪದಲ್ಲಿ ಸೀಡೇ ತಿರುಗಂಧ ಗುಂಪಿನಲ್ಲೇ ತ್ರಪದಿ ಮಾಡ್ತಾ ಇದ್ದೀನಿ ಕಂದ ನನ್ನ ಏಳು ಮಲಿಯ ಮಾದೇವ ಎಂದು ಮಾದೇವ ಬಸವ ದೇವ ನೋಡಯ್ಯ